ಈಗಾಗಲೇ ಏನು ನಿಖಿಲ್ ಕುಮಾರ್ ಸ್ವಾಮಿಯವ್ರ ಪರವಾಗಿ ಮತಯಾಚನೆಗಾಗಿ ಕುಮಾರ್ ಸ್ವಾಮಿಯವ್ರು ಬರ್ತಾ ಇದ್ದಾರೆ, ಏನು ಹೇಳ್ತೀರಾ? ನಿಖಿಲ್ ಕುಮಾರ್ ಸ್ವಾಮಿಯವರು ಈ ಬಾರಿ ಏನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಏನನ್ಸುತ್ತೆ? ಗೆಲ್ತಾರೆ. ಯಾಕಾಗಿ ಗೆಲ್ತಾರೆ ಅಂತ ಅನ್ಸುತ್ತೆ? ಅವ್ರದೇ ಆದಂಥ ಒಂದು ವರ್ಚಸ್ಸಿದೆ, ದೇವೇಗೌಡರಿಂದ ಆದಿಯಾಗಿ ಕುಮಾರಸ್ವಾಮಿಯವರಿಂದ ಆದಿಯಾಗಿ ಅವ್ರದೇ ಆದಂಥ ವರ್ಚಸ್ಸು ಈ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರ ಹಿಂದಿನಿಂದಲೂ ಜೆ ಡಿ ಎಸ್ಸನ್ನು ಕಾಪಾಡ್ಕೊಬಂದಿದೆ. ಜೆ ಡಿ ಎಸ್ ಜನ ಈಗಿನಿಂದಲ್ಲ, ಹಿಂದಿನಿಂದ ನಡೆದು ಬಂದಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಏನು ಹೇಳ್ತೀರಣ್ಣ, ಯಾರು ಗೆಲ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಅವರು ಗೆಲ್ತಾರೆ? ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ? ಅವ್ರದ್ದು ಇದು ಜೆ ಡಿ ಎಸ್ ಭದ್ರಕೋಟೆ, ಅದರಿಂದ ಅವರು ಒಂದು ನೀರಾವರಿ ಇರ್ಬೋದು, ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊ ಬಂದಿದ್ದಾರೆ ಕುಮಾರಸ್ವಾಮಿ ಅವರು, ಅದರಿಂದ ಅವರು ವರ್ಚಸ್ಸು ಹಂಗಿದೆ. ನಿಮ್ಮ ಎನ್ ಡಿ ಎ ಇದೆಯಲ್ಲ, ಈಗ ನಮ್ಮ ದೇಶದ ಪ್ರಧಾನಿ ಆದಂಥ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಇದೆ. ಇಲ್ಲಿ ರಾಜ್ಯ ಅಂತಂದರೆ ದೇವೇಗೌಡರು ಇದ್ದಾರೆ. ಈಗ ಇವರಿಬ್ಬರು ಆಶೀರ್ವಾದದಿಂದ ನಮ್ಮ ಎನ್ ಡಿ ಎ ಪಕ್ಷ ಮೈತ್ರಿ ಪಕ್ಷ ಗೆಲ್ತದೆ. ನಿಮ್ಮ ಯಲಚಿಪಾಳ್ಯ ಗ್ರಾಮ ವ್ಯಾಪ್ತಿಯಲ್ಲಿ, ಹಾಗೇನೆ ತಗಚಿಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿ ಡಿ ಎಸ್ ಪರವಾದಂಥ ಅಲೆ ಇದೆಯಾ? ಇದೆ, ಹೌದು ಇದೆ, ಜೆ ಡಿ ಎಸ್ ಪರ ಅಲೆ ಇದೆ. ಈಗ ಇನ್ನೂ ಜಾಸ್ತಿ ಆಗಿದೆ. ನಮ್ಮೂರಲ್ಲಿ ಎಷ್ಟು ಮನೆಗಳಿದೆ ಸರ್, ಎಷ್ಟು ಓಟಿದೆ? ನಮ್ಮೂರಲ್ಲಿ ಸುಮಾರು 1200-1300 ಜನಸಂಖ್ಯೆ ಇದೆ, 830 ಮತ ಇದೆ, 830 ಈಗ ಹೆಚ್ಚಿಗೆ ಸ್ವಲ್ಪ ಮತಗಳಿದ್ದಾವೆ. ಹೀಗಾಗಿ ನಿಖಿಲ್ಗೆ ಒಲವಿದೆ, ಹೆಚ್ಚಿನ ಒಲವಿದೆ, ಈ ಬಾರಿ ಹೆಚ್ಚಿನ ಒಲವಿದೆ. ಯಾಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದಿನ ಬಾರಿ ಶಾಸಕರಾಗಿ ಹಾಗೇನೆ ಈ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದರು, ಕೆಲಸ ಮಾಡಿದ್ರು ಆ ಟೈಮಲ್ಲಿ? ಡಿಗ್ರಿ ಕಾಲೇಜು ಸುಸಜ್ಜಿತವಾದ ಮಕ್ಕಳಿಗೆ ಓದ್ಕೊಳ್ಕೆ ಡಿಗ್ರಿ ಕಾಲೇಜಿದೆ. ರಸ್ತೆಗಳು ಈಗ ನೋಡ್ತಿದ್ದೀರಲ್ಲ, ತುಂಬ ಸುಂದರವಾದ, ಒಳ್ಳೆ ಚೆನ್ನಾಗಿ ಪ್ರಯಾಣ. ರೇಷ್ಮೆ ಮಾರುಕಟ್ಟೆ ಈಗ ಡೆವಲಪ್ ಆಗ್ತಾಯಿದೆ. ನೀರಾವರಿ ಮೂಲತಃ ದೇವೇಗೌಡರಿಂದ ನೀರಾವರಿ ಚನ್ನಪಟ್ಟಣಕ್ಕೆ ಆ ಸೌಲಭ್ಯ ಸಿಕ್ಕಿದೆ. ತುಂಬ ಕೆಲಸಗಳು ಕುಮಾರಸ್ವಾಮಿಯಿಂದ ಆಗಿದೆ. ಓಕೆ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಅಲ್ಲ ಪಜೆ, ನಾವು ಬಿ ಜೆ ಪಿ ಭಕ್ತರು, ನರೇಂದ್ರ ಮೋದಿಗೋಸ್ಕರ ನಾವು ಮಾಡೋದು. ನರೇಂದ್ರ ಮೋದಿ ಅರ್ಥ ಆಯ್ತಾ, ನರೇಂದ್ರ ಮೋದಿ ದೇಶದ ಪ್ರಾಮುಖ್ಯತೆ ಮನುಷ್ಯ, ಅವ್ರಿರೋ ಗಂಟ ನಾವು ಅವ್ರಿಗೆ ಓಟ್ ಹಾಕೋದು. ನಾವು ದಳ ಇನ್ನೊಂದಿಲ್ಲ, ನಮಗೆ ನರೇಂದ್ರ ಮೋದಿ ಮುಖ್ಯ. ಎನ್ ಡಿ ಎ ಇದೆ ಅಂತ ತಾವು ಜೆ ಡಿ ಎಸ್ ಅಭ್ಯರ್ಥಿಗೆ ಓಟ್? ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಲೆ ಕೊಡ್ತೀವಿ ನಾವು. ಆದರೆ ಕುಮಾರಣ್ಣ ಅವರು 2 ಸಲ ಮುಖ್ಯಮಂತ್ರಿ ಆಗಿದ್ರು, ಅವರು ಆದಷ್ಟು ಮಾಡವ್ರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅದು ಬೇಡ, ನಾವು ಹೇಳ್ತಾ ಇರೋದು ನಾವು ನರೇಂದ್ರ ಮೋದಿಗೆ ಮಾತ್ರ ಬೆಲೆ. ಮೊನ್ನೆ ಸಿ ಪಿ ಯೋಗೇಶ್ವರ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು? ಇಲ್ಲ, ಅದು ತಪ್ಪಿಲ್ಲ, ಅದು ತಪ್ಪಿಲ್ಲ, ಮಾನ್ಯತೆ ಕೊಡಲಿಲ್ಲ. ಮಂಜುನಾಥ್ ಗೆಲ್ಸ್ಬೇಕಾರೆ ಯೋಗೇಶ್ ಬೆಲೆ ಕೊಟ್ಟಿದ್ರು, ಯೋಗೇಶ್ ಬೆಲೆ ಕೊಟ್ಟಿದ್ರು, ಅವರು ಬೆಲೆ ಕೊಡಲಿಲ್ಲ. ಅವ್ರು ಬೆಲೆ ಕೊಟ್ಟಿದ್ರೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರಲ್ಲ, ಅರ್ಥ ಆಯ್ತಾ? ನಿಮ್ಮ ಪ್ರಕಾರ ಟಿಕೆಟ್ ಕೊಡುವಲ್ಲಿ ಗೊಂದಲ ಆಯ್ತು? ಗೊಂದಲ, ಟಿಕೆಟ್ ಕೊಡೋದ್ರಲ್ಲಿ ಅವನ್ನ ಉಳಿಸ್ಕೊಂಡಿದ್ರೆ. ಬಿ ಜೆ ಪಿ 60,000 ಲೀಡ್ ಬಂದದೆ ಅಂದರೆ ಅವನು ಇರೋದಕ್ಕೆ ಬಂದಿರೋದು, ಇಲ್ಲ 10 ಓಟ್ ಬರಲ್ಲ, ಈ ಸಲ 10 ಓಟ್ ಬರಲ್ಲ ಬಿ ಜೆ ಪಿಗೆ, 10 ಓಟ್ ಬರಲ್ಲ. ಅವನಿದ್ದೊತ್ತಿಗೆ ನರೇಂದ್ರ ಮೋದಿ ವಿತ್ ಯೋಗೇಶ್, ಮಂಜುನಾಥೇ ಮುಖ್ಯ, ಮಂಜುನಾಥ್ನ ಗೆಲ್ಸ್ಕೊಟ್ಟವನ್ನ ಅವ್ರನ್ನೆಲ್ಲ ಉಳಿಸ್ಕೊಂಡು ಇವರು ಬಲಿಪಶು ಮಾಡವ್ರೆ, ಅರ್ಥ ಆಯ್ತಾ? ಇವರು ತಡ ಆಯ್ತು ಟಿಕೆಟ್ ಘೋಷಣೆ ಮಾಡೋಕೆ, ಹಂಗಾಗಿ ಅವ್ರು ಹೋದ್ರು. ಹಂಗಲ್ಲ, ಯೋಗೇಶ್ವರ ಅವ್ರಿಗೆ ಟಿಕೆಟ್ ಘೋಷಣೆ ಸರ್, ಸ್ವಲ್ಪ ಕೇಳಿ, ಒಬ್ಬ ಮನುಷ್ಯನ್ನ ಉಪಯೋಗಿಸ್ಕೊಂಡು ಬಿಸಾಕ್ಬಾರ್ದು. ಬಿಸಾಕಿದ ಅದು ಸತ್ಯ, ಅದು ಅಸತ್ಯ. ಸರ್ ಅವರು ಬಿಜೆಪಿಗೆ ಸರ್ ಆಲ್ರೆಡಿ ಯೋಗೇಶ್ವರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು, ಆಲ್ರೆಡಿ MLC ಕೊಟ್ಟಿದ್ರು, ಸೋತಿದ್ರು MLC ಕೊಟ್ಟಿದ್ರು, ಕೊನೆಯಲ್ಲಿ NDA ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯೋಗೇಶ್ವರ್ ಏನು ಮಾಡಿದ್ರು, ಕಾಂಗ್ರೆಸ್ಗೆ ಹೋದ್ರು. ಅದಕ್ಕೆ ಅದರಿಂದ ಇದಕ್ಕೇನು ಎಫೆಕ್ಟ್ ಆಗಲ್ಲ. ಏನು ಹೇಳ್ತೀರಾ ಸರ್, ಇಲ್ಲಿ ಮೈತ್ರಿ ಇದೆ, ಯಾರು ಗೆಲ್ತಾರೆ? ಇದು ಮೈತ್ರಿ ಇರೋದ್ರಿಂದ ನಿಖಿಲ್ ಗೆಲ್ತಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ, ನಿಖಿಲ್ ಗೆಲ್ತಾರೆ. NDA ಆಗಿರೋದ್ರಿಂದ ನರೇಂದ್ರ ಮೋದಿ, HD ಕುಮಾರ್, ದೇವೇಗೌಡ ಎಲ್ಲ ಒಟ್ಟಿಗೆ ಇರೋದ್ರಿಂದ ಇಲ್ಲಿ ನಿಖಿಲ್ ಗೆಲ್ತಾರೆ ಸರ್. ಏನು ಹೇಳ್ತೀರಣ್ಣ? ನಿಖಿಲ್ ಗೆಲ್ತಾರೆ ಸರ್, 1.5 ಕೋಟಿ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ತಂದವ್ರೆ, ಯಾರಿಗೂ ಗೊತ್ತಿಲ್ಲ, ಯುವಕರಿಗೆ ಸ್ವಲ್ಪ ಗೊತ್ತಿಲ್ಲ, ಇಲ್ಲಿಯವ್ರಿಗೆ 1.5 ಕೋಟಿಗೆ ತಂದವ್ರೆ. ಅಕ್ಕೂರು ಹಾಸ್ಪಿಟ್ಲ್ ಆಗೈತೆ, ಡಿಗ್ರಿ ಕಾಲೇಜು, ನಮ್ಮ ಹುಡುಗಿನೇ ಬೇರೆ ಕಡೆ ಕಾಲೇಜ್ಗೆ ಹೋಗ್ಬೇಕು, ಡಿಗ್ರಿ ಕಾಲೇಜ್ ಮಾಡವ್ರೆ, ನೀರಾವರಿ ಡ್ಯಾಮ್ ತಂದವ್ರೆ,
ಕುಮಾರಸ್ವಾಮಿ ಬಂದರೆ ಫ್ಯಾಕ್ಟ್ರಿಗಳು ಹೋಗ್ತವೆ, ಕೇಂದ್ರ ಸಚಿವರಾಗವರೇ ಯೋಗೇಶ್ಗೆ ಆನಂದ್ ಸ್ವಾಮಿ ಒಳಗೇರೆ ನಾಗರ ಇವರು ಜೈರಾಮಣ್ಣವರು ಹೋಗಿ ದುಡ್ಡಾಗಿ ಕೇಳವ್ರೆ. ಆನಂದ್ ಸ್ವಾಮಿ ಬಿ ಜೆ ಪಿ ಅಧ್ಯಕ್ಷರು ಚನ್ನಪಣ್ಣು ತಾಲೂಕಿಗೆ, ನಮಗೆ ಗೊತ್ತು. ಅವರೇ ಹೋಗ್ಬಿಟ್ಟು ನಾವು ಹೋಗ್ಬೇಡ ಯೋಗೇಶ್ ಅಣ್ಣ ಅಂದಿದ್ದಕ್ಕೆ ಅವರು ಒಳ ತಂತ್ರದಿಂದ ಹೋಗಿರೋದು. ಡಿ ಕೆ ಅವರೆಲ್ಲ ಏನು ಮಾಡ್ತಾರೆ, ಕುರಿನ್ ಮಾಡೋರು ಅಷ್ಟೇ. ಯೋಗೇಶನ ಯೋಗೇಶ್ ಹೋಗಿರೋದೇ ಕುತಂತ್ರದಿಂದ, ಕುತಂತ್ರದಿಂದ ಹೋಗಿರೋದು ಯೋಗೇಶ್. ಸರ್ ಇತ್ತ ಕೇಳಿ ಸರ್, ಸರ್ ನರೇಂದ್ರ ಮೋದಿ ಇರೋ ಗಂಟನವೇ ನಾವು ಬಿ ಜೆ ಪಿಗೆ ಹಾಕೋದು. ಆದರೆ ಯೋಗೇಶ್ ಅಣ್ಣ ಹೋಗವನೇ, ಯೋಗೇಶ್ ಅಣ್ಣ ಸುಮ್ಮನೆ ಹೋಗಿಲ್ಲ. ಯೋಗೇಶ್ ಅಣ್ಣ ಸುಮ್ಮನೆ ಹೋಗಿಲ್ಲ. ಒಂದು ಮಾತು ಒಂದು ಗದೆ, ಅವನು ಅತಿ ಬುದ್ಧಿವಂತ. ಅವನ್ನ ಅವ ಸ್ವಲ್ಪ ಕೇಳಿ ಸರ್, ಅವನಷ್ಟು ಬುದ್ಧಿವಂತ ಈ ಚನ್ನಪಣ ತಾಲೂಕಲ್ಲಿ ಯಾವನು ಹುಡ್ಲಿಲ್ಲ. ಅತಿ ಒಂದ್ನಿಮಿಷ ಸಮಾಜವಾದಿ ಪಕ್ಷ, ಸಮಾಜವಾದಿ ಪಕ್ಷ ಎಲ್ಲ ಪಕ್ಷಕ್ಕೂ ಹೋದ, ನಿಖಿಲ್ ಗೆಲ್ತಾನೆ ಸರ್. ಕುಮಾರಸ್ವಾಮಿ ಮಾಡಿರೋ ಅಭಿವೃದ್ಧಿ ನಿಖಿಲ್ ಗೆಲ್ಲೇ ಗೆಲ್ತಾನೆ, ನಿಖಿಲ್ ಗೆಲ್ತಾನೆ ಸರ್. ಸರ್ ಒಂದು ಕೈ ಮುಗಿದು ಹೇಳ್ತಾ ಇದ್ದೀನಿ, ಈಗಲೂ ಡ್ರಾಮಾ ದೇವೇಗೌಡರು ಕಡಿಸಲಿಲ್ಲ ಅಂದ್ರೆ ಒಂದ್ನಿಮಿಷ ಇರ್ರಿ ಈಗಲೂ ಡ್ರಾಮಾ ದೇವೇಗೌಡರು ಕಡಿಸಲಿಲ್ಲ ಅಂದ್ರೆ ಚನ್ನಪಣ ತಾಲೂಕ ನೀರ ಇರಲಿಲ್ಲ. ಇರ್ರಿರು ಫಸ್ಟ್ ಮೇಟ್ ಯಾರು? ದೇವೇಗೌಡರು. ದೇವೇಗೌಡರು ಡ್ರಾಮ್ ಕೊಟ್ಟರು ಚನ್ನಪಣ ತಾಲೂಕ ಹೇಗ ಸರಿ ಬಿಟ್ಟ ಇಲ್ಲ ಅಂತಲ್ಲ ಬಿಟ್ಟವನೆ. ಫಸ್ಟ್ ಅಲ್ಲಿ ತಳ ಮಾಡಿದಾರೆ ಯಾರಪ್ಪ? ಅದೊಂದು 11 ಕೆರೆ ಸರ್. ಮತ್ತೆ 100 ಕೆರೆ ಕುಮಾರಣ್ಣ ಬಿಟ್ಟಿರೋದು.